ಹಲೋ ಫ್ರೆಂಡ್ಸ್, ಎಲ್ಲರೂ ಇದ್ದೀರ? ನಾನು ಪುಷ್ಪ ಇದ್ದೀನಿ. ಅದು ನಾವು ಯೋಚನೆ ಮಾಡಿ ನಾನು ಮಗ ನಾವು ಈಜನ್ನು ಲೈಕ್ ಮಾಡಿ ವಿಡಿಯೋ ನಾ ಫುಲ್ ನೋಡಿ ಸ್ಕಿಪ್ ಮಾಡಿದೆ. ಏನು ತಿಂತ ಇರೋದು? ಏನಣ್ಣ ಬೆಳಿಗ್ಗೆನೆ ಸ್ಟಾರ್ಟ್ ಮಾಡಬೇಕು. ಆಗೋಸ್ಟ್ ಬೆಳಿಗ್ಗೆ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ. ರೊಟ್ಟಿ ಮಾಡ್ಕೊಂಡು ನಿದ್ದಿದ್ದೆ, ಲೇಟ್ ಆಯಿತು. ರೊಟ್ಟಿ ಮಾಡ್ಕೊಂಡು ತಿಂದು ಅವತ್ತೊಂದು ಚಿಕನ್ ಮಾಡಿದ್ವಲ್ಲ, ಅದೊಂದು ಸ್ವಲ್ಪ ಚಿಕನ್ ಗ್ರೇವಿ ಮಿಕ್ಕೊಂಡಿತ್ತು. ಅದಕ್ಕೆ ರೊಟ್ಟಿ ಹಾಕಿದ್ದೆ. ರೊಟ್ಟಿ ಮಾಡ್ಕೊಂಡು ಚೆನ್ನಾಗಿ ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಎಲ್ಲರೂ. ಆಮೇಲೆ ಯಾಕೋ ಹಣ್ಣು ತಿನ್ನಬೇಕು ಅನಿಸಿತ್ತು. ಕಲಂಗಡಿ ತಿನ್ನುವ ಅನ್ನಕ್ಕೆ ಎಲ್ಲರೂ ಔಷಧಿ ಹಾಕಿದ್ದಾರೆ ಹಂಗೆ ಹಿಂಗೆ ಅಂತ ಒಂದು ಸ್ವಲ್ಪ ಭಯ ಆಗಿತ್ತು. ಅದಕ್ಕೆ ನಮ್ಮ ಮಾವನಣ್ಣ ತರೋಕೆ, ಮಾವನಣ್ಣಗೂ ಔಷಧಿ ಹಾಕಿರ್ತಾರೆ, ತೊಳ್ಕೊಂಡು ತಿನ್ಬೋದು. ಆತರ ನಂಗೆ ಮಾವನಣ್ಣ ತುಂಬ ಇಷ್ಟ, ತುಂಬಾ ಇಷ್ಟ. ದಿವಂದ್ರಲ್ಲಿ ತುಂಬಾ ತಣ್ಣೀರಲ್ಲಿ ತುಂಬಾ ತಿಂದಿದ್ದೆ ನಾನು. ಖುಷಿಯಿಂದ್ರಲ್ಲಿ ತಿಂತಿರ್ಲಿಲ್ಲ, ನಂಗೆ ಆಯ್ತಾನೆ ಇರಲಿಲ್ಲ ಹೊಟ್ಟೆ ನೋವು ಅಂದ್ಬಿಟ್ಟು. ಇವಾಗ ತಿಂತ ಇದ್ದೀನಿ, ತುಂಬಾ ಖುಷಿ ಆಗಿತ್ತು. ಮಾವನಣ್ಣ ತಿಂತ ಅಷ್ಟೇನು ಸ್ವೀಟ್ ಇಲ್ಲ, ಸ್ವಲ್ಪ ಸ್ವಲ್ಪ ಸ್ವೀಟ್ ಇದೆ. ಆದ್ರೂ ಈ ಇದ್ರಲ್ಲಿ ಸ್ವೀಟ್ ಇದೆಲ್ಲ ಖುಷಿ ಕೊಡ್ಬೇಕು. ಮಾವನಣ್ಣ ಮತ್ತೆ ಪೈನಾಪಲ್ ತಂದಿದ್ದಾರೆ, ಯೆಲ್ಲೋ ಕಲರ್ ವೈಟ್ ಕಲರ್ ಅಂತ ಅಂದ್ಬಿಟ್ಟು. ಯೆಲ್ಲೋ ಕಲರ್ ಚೆನ್ನಾಗಿತ್ತು, ಮೂರೇ ಮೂರು ಪೀಸ್ ಹಾಕ್ಸ್ಕೊಂಡಿದ್ರು. ಅದು ಚೆನ್ನಾಗಿತ್ತು, ತಿಂದೆ. ಯಾಕು ಚೆನ್ನಾಗಿದೋಗಿ ತಗೊಂಡಿದ್ಯಲ್ಲ ಅಂತಂದೆ, ಸೂಪರು ಚಂದ ಐತೆ ಅದಕ್ಕೆ ಒಂದಿದ್ದು ಅಂತ ಹೇಳ್ತಾ ಇದ್ದೀನಿ. ಹಾಗೆ ಸೀಸರ್ ತಗೊಂಡಿದ್ದೆ, ಕಟ್ ಮಾಡಕ್ ಹೋಗಿದ್ದಾನೆ. ಮಾವಿನ ಕಟ್ ಮಾಡಿ ಇಟ್ಟಿದ್ದೀನಿ, ತಗೊಂತೀನಿ ಅಂತ. ಒಂದ್ ಕೆಜಿ ಮಾವಿನ ಹಣ್ಣ ಖಾಲಿ ಮಾಡಿದ್ರು ಗೈಸ್. ತಿನ್ಬೇಕು ಅಂದ್ರೆ ಈ ರೇಂಜಿಗೆ ತಿನ್ನೋದು. ಕೆಜಿ ಒಂದ್ ಕೆಜಿ ತಾನೆ, ಒಂಥರ ಎಷ್ಟು ವರ್ಷ ಆಗ್ಬಿಟ್ಟಿತ್ತೆ ಅನ್ನೋ ತಿಂದು. ನನಗೆ ಹೋದ ವರ್ಷ ಇನ್ನ ತಿಂದಿರ್ತಾರೆ ಅಂದ್ರೆ ವರ್ಷಕ್ಕೆ ಒಂದೇ ಸತಿ ಊರಲ್ಲಿದ್ದ. ಊರಲ್ಲೂ ಇದ್ದೆ, ಊರಲ್ಲಿ ಬಾಣಿತು ನಂಗೆ ತಾನೆ ಅಲ್ವಾ. ಅಮ್ಮ ಕೊಡ್ತಿರ್ಲಿಲ್ಲ. ತಿನ್ನತಕ್ಕ ತಿಂದ್ಬಿಟ್ಟು ನೋಡಿ ಗೈಸ್, ಬಟ್ಟೆನೆಲ್ಲ ಹೆಂಗ್ ಮಾಡ್ಕೊಂಡ್ ಬಂದಿದ್ದಾನೆ. ಅಯ್ಯೋ ಖುಷಿ ಇಲ್ಲ. ಮತ್ತೆ ಸಂಜೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಗೈಸ್. ಇವಾಗ ಸಂಜೆ 6 ಗಂಟೆ ಆಗಿದೆ. ಇವಾಗೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದಾರೆ, ಮತ್ತೆ ಕಸ ಗಿಸ ಹೊಡ್ಕೊಂಡು ರೂಮ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಅವ್ರ ಮಕ್ಕಳು ಇವ್ರು ಇದು ಬಿಟ್ರೆ ಫುಲ್ ಗಲೀಜ್ ಮಾಡೋದು ಮಾಡೋದು ಮಾಡೋದು. ಪಾಪಗೆ ಪ್ಯಾಂಪರ್ಸ್ ಇಲ್ಲ ಬಂದೆ ತಗೊಂಬನ್ನಿ ಅಂತ ಕಳಿಸ್ತಾ ಇದ್ದಾರೆ ನಮ್ಮನ್ನ. ನಾನು ದಿವ ಹೋಗ್ತಾ ಇದ್ದೀವಿ, ಹಂಗೆ ಬರ್ತಾ ಏನ್ ತರ್ಬೇಕ್ರಿ? ಏನು ಬೇಡವ? ಏನು ಮಗನೇ ಎಲ್ಲ ಕಿತಾ ಕೊಡ್ರ? ಹ್ಞೂ ಸರಿ. ಅವ್ರ ಅಮ್ಮ ಮಕ್ಕಳೆಲ್ಲ ಅಮ್ಮ ಮಗ ಏನಾರು ಮಾಡ್ಕೊಳ್ಳಿ, ನಾವು ಅಂಗಡಿ ಹೋಗ್ಬಿಟ್ಟು ಬರಂಬ. ಓಕೆ, ನಾವು ಹೋಗಿ ಪ್ಯಾಂಪರ್ಸ್ ಅಂದ್ರೆ ಇವಳು ದಿನ ಕ್ಲೀನಿಂಗ್ ಕೆಲಸ ಮುಗ್ದಿಲ್ಲ ಗೈಸ್. ಖುಷಿ ಏನು ನಗಾಡ್ತಾ ಇದೀಯಾ? ಪ್ಯಾಂಪರ್ಸ್ ಹಾಕ್ರಿ ಅಂತ. ಸೊ ಹಾಗೆ ಬರ್ತಾ ಹಾಲು ತಗೊಂಡು ನಮ್ದು ಇವಾಗ ಹಾಲು ಕೊಟ್ಟಿರ್ಲಿವಲ್ಲ, ಬೆಳಗ್ಗೆನೂ ಕೊಟ್ಟಿರ್ಲಿಲ್ಲ, ಇವತ್ತ ಭಾನುವಾರ ಆಗಿ ಮನೆಯಿಂದ ಆಚೆನೇ ಹೋಗಿಲ್ಲ. ಇವಾಗ ಹೋಗಿ ಹಾಲು ತಗೊಂಡು ಅವ್ರ ಅಮ್ಮ ಹೆಂಗ್ ಕಿರಿಸ್ತಾ ಇದ್ದಾಳೆ. ಇಲ್ಲಿ ಟಿವಿ ಓಡ್ತಾ ಇದ್ಯಾ, ಒಳಗಡೆ ಸಿಸ್ಟಮ್ ಅಲ್ಲಿ ಸಾಂಗ್ ಹಾಕ್ಬಿಟ್ಟು ಬೇರೆ ಬಂದವಳು. ಹೌದಾ? ಅಲ್ಲಿ ನೋಡು ರಿಮೋಟ್ ಎಲ್ಲ ನೋಡಿ ಗೈಸ್, ಅಲ್ಲೇ ಇತ್ತು ರಿಮೋಟ್. ಓಡಿಸ್ತಾ ಇದ್ದಾಳೆ. ಯಾರು ಖುಷಿ? ನಾಯಿ ಖುಷಿ ಏನ್ ನಿನ್ ತರ್ಲೆ ಕೆಲ್ಸ? ನವಿ, ನಿಮ್ ಸಬ್ಸ್ಕ್ರೈಬರ್ ಒಬ್ಬ ಕಮೆಂಟ್ ಹಾಕಿದ್ದಾರೆ, ನೀವು ಸಿಸ್ಟಮ್ಗೆ ಅಮೌಂಟ್ ಇನ್ವೆಸ್ಟ್ ಮಾಡೋದ ಗೋಲ್ಡ್ ಗಾರ್ ಇನ್ವೆಸ್ಟ್ ಮಾಡಿದ್ರೆ ಸ್ವಲ್ಪ ಪ್ರೈಸ್ ಯಾರು ಜಾಸ್ತಿ ಆಗೋದು ಅಂತ. ನಮ್ಗೆ ಇವಾಗ ಅನ್ನಿಸ್ತಾ ಇದೆ ಸುಮ್ಮನೆ ವೇಸ್ಟ್ ಆಯ್ತಲ್ವಾ ಅಂತ. ಮನಸ್ಸಿಗೆ ಸಮಾಧಾನ ಖುಷಿ ಆಗ್ತಾ ಇದೆ ನಮ್ಮ ನೋವಿಗೆ ಸಿಸ್ಟಮ್ ತಾಣಿರೋದಕ್ಕೆ. ಮನೇಲೇ ಇರುತ್ತೆ, ಹಾಳಾದ್ರೂ ರಿಪೇರಿ ಮಾಡಿಸಿ ಏನಾರ ಮಾಡ್ಕೋಬೋದಲ್ವಾ? ಉಳ್ದು ರಿಂಗ್ ಇದೆ ಗೈಸ್, ಆದರೂ ಹಾಕಲಾಗ್ತಾ ಇಲ್ಲ. ಸೊ ಅದಕ್ಕೆ ಅದನ್ನು ಚೇಂಜ್ ಮಾಡಿಸ್ಬಿಟ್ಟು ಬೇರೆದು ಕೊಡ್ಸೋಣ ಅಂತಿದ್ದೀನಿ. ನವಿ, ನಿಂದು ರಿಂಗ್ ಚೇಂಜ್ ಮಾಡಿಸ್ಬಿಟ್ಟು ಬೇರೆದು ಕೊಡ್ಸಲಾ? ಹಾಂ, ಹೆಂಗಿದ್ರು ಹಾಕತ್ತಾ ಇಲ್ಲ, ಆಯ್ತಾನೆ ಇಲ್ಲ. ನಿನ್ನ ಬೆಳಗ್ಗೆದು ತುಂಬ ಚಿಕ್ಕದಾಗಿದೆ, ಅರಳು ಬಿದ್ದೋಗಿದೆ. ಅರಳು ಯಾಕೆ ಬಿದ್ದೋಯ್ತು ಹೇಳಿ? ನನ್ನ ಮೇಲಿರೋ ಕೋಪಕ್ಕೆ ತೊಗೊದು ಬಿಚ್ಚಿ ಹಸ್ತಿಲ್ಲ ಒಂದ್ಸಲ ತಗೊಂಡು ವಸ್ತ್ರಲ್ಲಿ
ಅದು ಬಿಚ್ಚೋಗಿದೆ, ಅದು ಅದರಲ್ಲಿ ಒಂದು ತುಂಬ ಅರಳಿಸಿದ್ದಾವೆ, ಅದರ ಒಂದು ಅರಳು ಕೊನೆಯ ಅರಳು ಬಿದ್ದೋಗಿದೆ. ಸೊ ಅದರಿಂದ ಆಗತ್ತೆ ಇಲ್ಲ, ಆಮೇಲೆ ಅವಳು ಬೆಳ್ಳಿಗೂ ಆಗ್ತಾಯಿಲ್ಲ, ಕೀಳು ಬೆಳ್ಳಿಗಾಗುತ್ತೆ ತುದಿಗೆ, ಅಷ್ಟು ದಪ್ಪ ಆಗಿದ್ದಾಳಲ್ಲ ಬೆಳ್ಳುಗಳೆಲ್ಲ. ಅದಕ್ಕೋಸ್ಕರ ಚೇಂಜ್ ಮಾಡಿಸ್ಕೊಡ್ತೀನಿ ಸಲ. ಈ ಹೆಂಗಿರೋ ಅಕ್ಷಯ ತೃತಿ ಇದೆಯಲ್ಲ, ಅಷ್ಟೊತ್ತಿಗೆ ಹೋಗ್ಬಿಟ್ಟು ಬುಕ್ ಮಾಡಿ ಬರಬೇಕು. ಇನ್ಸಿಲ್ ಕೊಡಿಸ್ತೀನಿ ಸಲ, ಇನ್ಸಿಲ್ ಅರಳು ಬೇಡ ಏನು ಬೇಡ, ಓಕೆನಾ? ಇನ್ಸಿಲ್ ಇನ್ಸಿಲ್ ಕೊಡಿಸ್ತೀನಿ, ಇನ್ಸಿಲ್ ನಿಂದು ಮಾತ್ರ, ನಿಂದು ನಂದು ಇನ್ಸಿಲ್ ಬರೋಂಥದ್ದು ಕೊಡಿಸ್ತೀನಿ ಅಂದೆ. ಎಸ್ ಆ ಥರದ್ದು, ಅದಕ್ಕೆ ಈ ಸಲ ಹೇಳ್ಬಿಟ್ಟು ಕೊಡಿಸ್ತಾ ಇದ್ದೀನಿ ಇನ್ಸಿಲ್. ಮುಂಚೆನೇ ಅಡ್ವಾನ್ಸ್ ಕೊಟ್ಬಿಟ್ಟು ಬರೋಣ ಹೋಗಿ, ಓಕೆನಾ? ಈ ಶುಕ್ರವಾರ ಅಕ್ಷಯ ತೃತಿ ಇದೆಯಲ್ಲ, ಅವತ್ತು ಹೋಗಿ ತಗೊಂಬರೋಣ, ಓಕೆನಾ? ಇಲ್ಲ ಅಳ್ತೆ, ಇವತ್ತು ನಾಳೆ, ಇವತ್ತು ಟೈಮ್ ಆಗಿದೆ ನೋಡೋಣ. ಆದರೆ ಇವಾಗ ಹೋಗೋಣ, ಅದೇ ಪ್ರೈಸ್ಗೆ ಅದೇ ಸೇಮ್ ಅಳ್ತೆ. ಒಂದು ವರ್ಷ ಆಗಿದೆ, ಸೇಮ್ ಅಷ್ಟಕ್ಕೆ ತಗೋತಾರೆ ಅನಿಸುತ್ತೆ. ಚಿನ್ನದ ರೇಟ್ ಜಾಸ್ತಿ ಆಗಿದೆ, ಆದರೂ ನಮಗೇನು ಅದೇನೇನು ಚಾರ್ಜಸ್ ಹಾಕ್ತಾರಲ್ವಾ, ಅದರಿಂದ ನಮಗೇನು ಎಕ್ಸ್ಟ್ರಾ ಬರೋಲ್ಲ. ಅದರಲ್ಲಿ 4.5 ಗ್ರಾಮ್ ಎಷ್ಟೋ ಇದೆಯೋ, 4 ಗ್ರಾಮ್ ಅನ್ಸುತ್ತೆ ಮೋಸ್ಟ್ಲಿ, ಅದು ಸೇಮ್ 4 ಗ್ರಾಮ್ನೇ ಕೊಡಿಸ್ತೀನಿ, ಓಕೆನಾ? ಚಿನ್ನ ಅಂತಿದ್ದಾಗ ನೋಡಿ ಗೈಸ್, ಹೆಣ್ಮಕ್ಳಿಗೆ ಎಷ್ಟು ಖುಷಿ ಆಗುತ್ತೆ ಮಕ್ಕದಲ್ಲಿ. ಸೊ ಹಾಗೆ ನಮ್ಮ ಸಬ್ಸ್ಕ್ರೈಬರು ನೀವು ಅಡುಗೆ ಮಾಡೋದೆಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಹಾಕಿದ್ದಾರೆ ಒಬ್ಬರು. ಸೊ ಒಬ್ಬೊಬ್ಬರಿಗೆ ಚೆನ್ನಾಗೇ ಮಾಡಲ್ಲ ಅಂತ ಆಡ್ಕೋತಾರೆ, ಹಾಗೆ ಒಬ್ಬರು ಕಮೆಂಟ್ ಹಾಕಿದ್ದಾರೆ ಎಷ್ಟು ಖುಷಿ ಪಡ್ತಾ ಇದ್ದಾರೆ ಗೊತ್ತಾ, ನಿಶಾ ಅನ್ಸುತ್ತೆ. ಸೊ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್, ನಮ್ಮ ನವಿ ಮುಖದಲ್ಲಿ ಖುಷಿ ಆಗ್ತಿತ್ತು ಅದನ್ನು ಕಮೆಂಟ್ ನೋಡಿ. ಸೊ ಹಾಗೆ ದಿವ್ಯ ಸಿಸ್ಟರ್ ಪೂಜೆ ಎಲ್ಲ ಸೂಪರ್ ಆಗಿತ್ತು ಅಂತ ಎಲ್ಲ ಕಮೆಂಟ್ ಹಾಕಿದ್ರ, ದಿವ ಖುಷಿ ಸೂಪರ್ ಆಗಿತ್ತು ಅಂತ ಕಮೆಂಟ್ ಹಾಕಿದ್ರ. ನನಗೆ ಅಡುಗೆ ತಿಂಡಿ ವಿಚಾರದಲ್ಲಿ ಬೇರೆ ಏನಾರ ಹೇಳ್ಬಿಟ್ರೆ ಖುಷಿ ಆಗುತ್ತೆ, ಅದು ಯಾರಿಗೆ ಖುಷಿ ಆಗುತ್ತೆ ನನಗೆ ತುಂಬಾ ಖುಷಿ ಆಗುತ್ತೆ. ಯಾಕೆಂದ್ರೆ ನಾನು ಏನು ಮದ್ವೆ ಆಗ್ಬೇಕಾದ್ರೆ ಏನು ತಿಳ್ಕೊಳ್ಳಲ್ಲ, ಏನು ಗೊತ್ತಿಲ್ಲ, ಖುಷಿ ಇಲ್ಲಿಗೆ ಬಂದು ತಿಳ್ಕೊಂಡು ಮಾಡಿರೋದನ್ನ ಬೇರೆಯವ್ರು ಒಬ್ಳಿದ್ರೆ ಖುಷಿ ಆಗುತ್ತೆ, ಖುಷಿ ಆಗುತ್ತೆ. ಖುಷಿ ಸ್ನಾನದ ಮನೆಗೆ ಹೋದ ಅಂತ ಇದ್ದೀನಿ, ಇಲ್ಲಿ ಬಂದು ಕೂತಿದ್ದಾನೆ, ಪ್ಯಾಂಪರ್ಸ್ ಹಾಕಿಲ್ಲ ಅನ್ಕೊಂಡು. ಹಾಯ್ ದಿವಿ, ಇಲ್ಲಿ ನೋಡು ಆ ಗೊಂಬೆಲ್ ಇರ್ಲಿಲ್ಲ ನೋಡು, ಹಾಯ್ ಮಾಡೋಗಿ ಅವ್ರಿಗೆ, ಹಾಯ್ ಮಾಡಿ ಫಸ್ಟ್ ತೋರಿಸ್ತೀನಿ, ಹಾಯ್ ಮಾಡ್ತೀನಿ ಮಾಡೋ ಅವ್ರಿಗೆ ತೋರ್ಸಕ, ಹಾಯ್ ಮಾಡು, ಹಾಯ್ ಮಾಡು ಅವ್ರಿಗೆ. ನೋಡಿ ಗೈಸ್, ನೀವು ಇವನ್ನ ತುಂಬಾ ಇಷ್ಟಪಡ್ತೀರಾ, ನೀವು ನಿಮ್ಗೆ ಹಾಯೇ ಮಾಡೋ, ಇನ್ನೊಂದು ಬೇಕಂತ ಸಾಲಲ್ಲ ಇದು ಅಂತ, ಅದು ಹಾಯ್ ಮಾಡು ಅವ್ರಿಗೆ, ಅವ್ರಿಗೆ ತೋರ್ಸಕ್ಕೆ ಖುಷಿ. ಸೊ ಹಾಗೆ ಇವಾಗ ತಾನೆ ಜಸ್ಟ್ ರಿಂಗ್ ಬಗ್ಗೆ ಹೇಳಿದ್ನಲ್ಲ ಗೈಸ್, ಇವಳು ಏನಂತಿದ್ದೆ ಗೊತ್ತಾ, ನಾನು ನಾಳೆ ನಾಳೆ ಯಾವಾಗಾರ ಹೋಗ್ಬಿಟ್ಟು ಕೊಡ್ತಾರ ಅಡ್ವಾನ್ಸ್ ಅಂದ್ರೆ ಇವಾಗಲೇ ಹೋಗ್ತಾರೆ ನಡೀತು, ಪರವಾಗಿಲ್ಲ ಏನಂದ್ರೆ ಇವ್ರದ್ದು ಇವಾಗ ಇರೋ ಮೂಡಿ ಇನ್ನೊಂದು ಸ್ವಲ್ಪ ತೆಗಿರಲ್ಲ ಬಿಡ ಅಂತ ಬೇಡ ಅಂತ ಹೇಳ್ತೀನಿ, ಅದಕ್ಕೋಸ್ಕರ ಇವಾಗ ಏನು ಹೋಗ್ಬಿಟ್ರೆ ಆಮೇಲೆ ಯಾವಾಗಾರ ಬದ್ಲಿ ಅದು ಅದೇ ಸಮಾಧಾನ, ಅದಕ್ಕೋಸ್ಕರ ಇವಾಗಲೇ ನಡೀದೆ ಅಂತ ಅನ್ಸುತ್ತೆ. ನಮ್ಗೆ ಮಾತಾಡಕ್ ಬಿಡಲ್ಲ ಅವ್ನು ನಮ್ದು, ಇವರೆಲ್ಲ ಫ್ರೆಶ್ ಅಪ್ ಆಗಿದ್ರೆ ನಾನು ಒಬ್ಬಳೇ ಇವಾಗ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಕ್ಲೀನ್ ಮಾಡಾಯ್ತು, ಅಡ್ಗೊಂದು ಮಾಡ್ಬೇಕಷ್ಟೇ ಬೆಳಗಾಯ್ತು ಎಲ್ಲ ಪ್ರತಿ ಏನಾಗು ಮಮ್ಮಿ ಯಾರು ಮಾತಾಡ್ತೀಯ ಬಾಳೆಹಣ್ಣ ಬೇಡ ಇವಾಗ ಊಟ ಆದ್ಮೇಲೆ ಬಾಳೆಹಣ್ಣ ಏನು ತಿನ್ನಲ್ಲ ಫ್ರೆಂಡ್ಸ್, ಅನ್ನನ ಬರೀ ಅಂಗಡಿ ಕುಡುಕರು ತಿಂತಾರೆ, ತಂದ್ಕೊಡಲ್ಲ ಸಂಜೆ ಡ್ಯೂಟಿಯಿಂದ ಬರ್ತಿದಂಗೆ ಅವನ್ನೇ ಫೋನ್ ಮಾಡಕ್ ಹೇಳ್ದು ಬುದ್ಧೋ, ನಾನು ಮಾಡ್ಕೊಟ್ಟಿಲ್ಲ ಅಂದ್ರೆ ಹೆಂಗಂತಿದ್ದಾಳಂಗೆ, ಅಮ್ಮ ಆಗ್ಕೊಟ್ಟಿಲ್ಲ ಕೊಟ್ಟಿದ್ರು ಕೊಟ್ಟಿಲ್ಲ ಅಂತ ಸುಳ್ಳೇತಾನೆ, ಅವ್ರು ನನಗೆ ಬೈತಾರೆ. ಅದಕ್ಕೆ ಇವಾಗ ಏನ್ ಮಾಡಿದೀನಿ ಅಂದ್ರೆ ಎಲ್ಲ ವಿಡಿಯೋ ಮಾಡಿ ಕಳಿಸ್ತೀನಿ ಅವ್ರಿಗೆ, ಊಟ ಮಾಡಿದ್ದು ಬಾ ಏನ ಕೇಳಿದ್ ಕೊಡೋದು ಎಲ್ಲದನ್ನ. ಸೊ ಓಕೆ ಹೋಗ, ಒಡವೆ ಅಂಗಡಿಗೆ ಹೋಗ್ಬಿಟ್ಟು ನೋಡ್ಕೊಂಡು ಬುಕ್ ಮಾಡಿ ಬರೋಣ, ಅದೇ ರೈಟಿಗೆ ಇದ್ರೆ ಮಾತ್ರ ಅಂದ್ರೆ ಸೇಮ್ ಸೈಜ್ ತಗೋಬೇಕು, ದೊಡ್ಡ ತಗೋತೀನಿ ಅಂತ ಹೋದ್ರೆ ಆಗಲ್ಲ, ಓಕೆನಾ? ಅದು 4 ಗ್ರಾಮ್ ಇತ್ತು, 4 ಗ್ರಾಮ್ ಸ್ವಲ್ಪ ಒಂದು 500,000 ಜಾಸ್ತಿ ಆದ್ರೆ ಪರವಾಗಿಲ್ಲ ಕೊಡ್ತೀನಿ, 10,000 ಜಾಸ್ತಿ ಆದ್ರೆ ಎಲ್ಲ ಓಕೆ. ಏನ್ ಪ್ರೈಸ್ ಆಗುತ್ತೆ ಇದು? ಗಟ್ಟಿ ಇರ್ತಾವಲ್ಲ, ಹಾಕ್ಬಿಡಿ ಡೈಲಿ ಯೂಸ್ಗೆ ಏನು ತೊಂದರೆ ಇಲ್ಲ, ಒಂದು 3-4 ವರ್ಷ ಬರುತ್ತೆ. ಹೌದಾ?
ಹಂಗೆ ಜ್ಯೂಸ್ ಕೇಳಿದ್ರು, ಜ್ಯೂಸ್ ಕುಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ಹಾಯ್ ಖುಷಿ. ಫೈನಲಿ ಲಿಂಗಕ್ಕೆ ಆರ್ಡರ್ ಕೊಟ್ಬಿಟ್ಟು ಬಂದು ಅವರು ಆದಷ್ಟು ಬೇಗ ಕೊಡಿ ಅಂತ ಹೇಳ್ತೀವಿ ನಾವು, ಅದಕ್ಕೇನೆ ಕೊಡ್ತೀನಿ ಅಂತ ಹೇಳಿದಾರೆ. ನೋಡೋಣ, ಇವತ್ತು ಇವಾಗ್ಲೇ ಅವರೇ ಸೆಂಡ್ ಮಾಡಿ ಕಳಿಸಿದ್ರು, ತೋರಿಸಿದ್ರು, ಇವಾಗ್ಲೇ ಸೆಂಡ್ ಮಾಡ್ತಾ ಇದ್ದೀನಿ ನೋಡಿ, ನಾಳೆ ಮಾಡೋಣ ಅನ್ಕೊಂಡಿದ್ದೆ. ನೀವು ಅರ್ಜೆಂಟ್ ಮಾಡೋದಕ್ಕೆ ನನಗೆ ಯಾವಾಗ ನಂಗೆ ತುಂಬ ದಿಸ್ತಿಲ್ಲ ಆಸೆ. ಮದ್ವೆಗೆ ಮುಂಚೆಯಿಂದನೂ ಅಂದರೆ ಇವಾಗ ನಮ್ದು ಒಂಥರ ಕನಸಿರುತ್ತಲ್ಲ, ನಮ್ಮ ಮದುವೆ ಹೆಂಗಾಗ್ತೀವಿ, ನಮ್ದು ಎಂಗೇಜ್ಮೆಂಟ್ ಆಗುತ್ತೆ, ನಮ್ದು ಎಂಗೇಜ್ಮೆಂಟೇ ಆಗಿಲ್ಲ. ಆದ್ರೆ ನಂಗೆ ಎಂಗೇಜ್ಮೆಂಟ್ ಅಲ್ಲಿ ಅದೇ ರೀತಿ ರಿಂಗ್ ಮಾಡಿಸ್ಕೋಬೇಕು ಅನ್ನೋದು ಇತ್ತಿತ್ತು. ಯಾಕೆಂದ್ರೆ ನಾವು ಅಮ್ಮಂದು ನಾವು ಅಪ್ಪಂದು ಎಂಗೇಜ್ಮೆಂಟ್ ರಿಂಗು ಇನ್ಶಿಯಲ್ ಇದ್ದಿದ್ದಂತೆ. ನಾನು ಇದುವರೆಗೂ ನೋಡೇ ಇಲ್ಲ ಮದ್ವೆ ಏನು ಇದೇನು ಕ್ಯಾಸೆಟ್ ಅಲ್ಲಿ ತೋರಿಸಿದ್ರು, ಅದು ನೋಡಿದ್ದೆ. ನಾವು ಅಪ್ಪ ಅಮ್ಮನ ಹತ್ರ ಇವಾಗ ಅದಿಲ್ಲ. ನಮ್ಮ ಹೇಳ್ತಿತ್ತು ಆ ಥರ ಮಾಡಿಸ್ಬೇಕು ನಿನಗೆ ಹಂಗೆ ಹಿಂಗೆ ಅಂತ ಹೇಳ್ತಿರು ನಮ್ಮ ಅಮ್ಮ. ಅವ್ರ ಕೈಲಿ ಮಾಡ್ಸೋಕ್ಕಾಗಿಲ್ಲ, ಇವ್ರು ಮಾಡಿಸ್ಕೊಡ್ತಾ ಇದ್ರಲ್ಲ ತುಂಬ ಖುಷಿ ಐತೆ. ತುಂಬ ದಿವಸದ ಆಸೆ ಕನಸು ಅದು ಆ ರೀತಿ ಮಾಡಿಸ್ಕೊಂಡು ಅರ್ಜೆಂಟಲ್ಲಿ ಮಾಡಿಸ್ಕೊಟ್ಬಿಟ್ಟಿದ್ದಾರೆ. ನಾನು ಇದಕ್ಕೆ ವೆಡ್ಡಿಂಗ್ ನೋಡ್ಸ್ಕೊಂಡಿರುವ ಅದು ಅವ್ರಿಗೆ ಹೇಳಲೆ ಮಾಡಿಸ್ಕೊಟ್ಟಿರೋದು, ಆ ರೀತಿ ಮಾಡಿಸ್ಬಿಟ್ಟಿದ್ದಾರೆ. ಅದನ್ನು ಇಷ್ಟ ಇತ್ತು, ಆದ್ರೆ ಅದನ್ನ ಕಳ್ಕೊಬೇಡ್ದಾಯ್ತು, ಅದನ್ನ ಕೊಟ್ಬಿಟ್ಟು ಮತ್ತೆ ಇದು ಮಾಡಿಸ್ಕೊಬಾರ್ದಾಯ್ತು ಅನ್ಸಿತ್ತು. ಆದ್ರೆ ಪ್ರಾಬ್ಲಮ್ ಅಲ್ಲಿ ಇತ್ತಲ್ಲ, ಅದರಿಂದ ಸೇಮ್ ಪ್ರೈಸ್ ಒಂದು 5,000-6,000 ಜಾಸ್ತಿ ಆಗುತ್ತೆ. ನಾನು ಅಷ್ಟೇ ರೈಟಿಗೆ ತಾಳದಂತ ಹೋಗಿದ್ದೆ, ತುಂಬ ಚಿಕ್ಕದಾಗುತ್ತೆ ಸರ್ ಅಂದ್ಬಿಟ್ಟು, ಒಂದು 4.5 grams 1/2 grams ಜಾಸ್ತಿ. ನೋಡೋಣ ಯಾವ ತರ ಬರುತ್ತೆ ಅಂತ. ಅದರಿಂದ ಮಾಡಕ್ ಹಾಕ್ಬಿಟ್ಟು ತುಂಬಾನೇ ತುಂಬಾ ಖುಷಿ. ಅದ್ರ ಜೊತೆಗೆ ಸರ ನೋಡ್ತಾ ಇದ್ದು, ಅಂದ್ರೆ ನನಗೆ ಇವಾಗ ಅದೇ ಇದ್ರಲ್ಲಿ ಯೂಟ್ಯೂಬ್ಸ್ ಅಲ್ಲಿ ಎಲ್ಲದರಲ್ಲೂ ನೋಡ್ತಿದ್ದೆ. ನನ್ಗೂ ಫುಲ್ಲು ಇಲ್ಲೆಲ್ಲ ಬ್ಲ್ಯಾಕ್ ಆಗುತ್ತೆ ಗ್ಯಾರಂಟಿ ಸರ್ ಹಾಕೊಳ್ಳೋದ್ರಿಂದ. ಅದರಿಂದ ಶಾರ್ಟ್ ಒಂದು ಸರ ಮಾಡಿಸ್ಕೊಳ್ಳೋಣ, ಸಣ್ಣದು ತಾಳಿ ಇರುತ್ತಲ್ಲ ಸಣ್ಣ ಸಣ್ಣದು ಆ ರೀತಿ ಮಾಡಿಸ್ಕೊಳ್ಳೋಣ ಅಂತ ಇತ್ತು ಅವಾಗಿಂದನು. ಆದ್ರೂ ಬೇಡ ಬಿಡತ್ತಕ್ಕೆ ಅದಕ್ಕೆಲ್ಲ ಯಾರು ಅಂತ ಅಷ್ಟು ಹುಷಾರ ನೋಡ್ಕೊಳಕ್ ಆಗಲ್ಲ ಮಕ್ಕಳಿದ್ರ, ಅದು ಕರಿಮಣಿ ತರ ಇತ್ತಲ್ಲ ಹೇಳ್ಬಿಡ್ತಾರೆ ಅಂತ ಭಯ, ತಗೊಂಡು ವೇಸ್ಟ್ ಆಗತ್ತೆ ನನಗೆ ಇಷ್ಟ ಇಲ್ಲ, ಅದರಿಂದ ಬೇಡ ಅಂತ ಅನ್ಕೊಂಡಿದ್ದೆ. ಇವಾಗ ಹೋದಾಗ ನನ್ ಕಣ್ಣಿಗೆ ಕಾಣಿಸ್ಬಿಡ್ತು, ನಾನು ಎಲ್ಲ ಕಡೆ ಹೊಡ್ತಿದ್ದೆ ಆ ಥರ ಹೆಂಗಿರುತ್ತೆ ಏನೋ ಅಂತ ರಿಯಲಿ ನೋಡಿರ್ಲಿಲ್ಲ. ಹಿಂಗೆ ನೋಡ್ಬೇಕಾದ ಅದು ಸರ ನೋಡ್ಬಿಟ್ಟೆ, ತುಂಬ ಖುಷಿ ಆಯ್ತು. ಮುದು ನಾನು ಕೇಳ್ತಿದ್ದೆ ಅದೇ ರೀತಿ ಅಂತ ಹೇಳಿದೆ. ಹತ್ರ ತಗ್ದಿನ ನೋಡ್ಲಿಲ್ಲ ನಾನು, ನಮ್ಮನವರು ಕೇಳೋಣ ಎಷ್ಟು ಅಂತ ಅನ್ಬಿಟ್ಟು ಅದನ್ನ ತೋರಿಸಿ ಅಂತ ನಮ್ಮನವ್ರಿಗೆ ಕೇಳಿ ತೋರಿಸಿ ಅಂತ. ಕರೆಮಣಿ ಪ್ಲಸ್ ಗೋಲ್ಡ್ 2 mix ಬರುತ್ತೆ, 6.5 grams 50,000 ಏನೋ ಹೇಳಿದ್ರು, ಇನ್ನೊಂದು 12.5 grams 90,000 ಏನೋ ಹೇಳಿದ್ರು. ನಾವು ಇವತ್ತ 50,000 ಅಂದ್ರೆ ನನ್ ಕಂಪ್ಯೂಟರ್ ಯಾಕಂದ್ರೆ ಅದೇ ತಗೋದಾಯ್ತು ಅಂತ ಅನ್ಸಿತ್ತು. ನಮ್ ಸಬ್ಸ್ಕ್ರೈಬರ್ ಹೇಳೋದು ಕರೆಕ್ಟ್ ಅಲ್ವಾ ಅನ್ಸಿತ್ತು ಅವಾಗ. ಏನಂದ್ರೆ ನನ್ ಕಂಪ್ಯೂಟರ್ ತಗೊಳ್ಳೋದು ಸ್ಕೂಲ್ ಟೈಮ್ಸ್ ಇಂದ ಕನಸು, ಕಂಪ್ಯೂಟರ್ ತಗೊಳ್ಳೋದು, ಕಂಪ್ಯೂಟರ್ ಕಲಿಬೇಕು ಅಂತ. ನನ್ಕಿಂತ ಹೆಚ್ಚಾಗಿ ನಮ್ಮ ಅಮ್ಮನ ಆಸೆ ಅದು, ಕಂಪ್ಯೂಟರ್ ಕಲಿಬೇಕು ನೀನು ಅಂತ ಅನ್ಬಿಟ್ಟು. ಸ್ಕೂಲ್ ಟೈಮ್ಸ್ ಇಂದ ನಮ್ಮ ಅಮ್ಮಗ್ ತುಂಬಾ ಇಷ್ಟ ಕಂಪ್ಯೂಟರ್ ಕಲಿಬೇಕು, ಹಂಗಿರ್ಬೇಕು ನಮ್ಮ ಮಗ್ಳು. ಪ್ರತಿಯೊಂದಕ್ಕೂ ಕಲ್ಸೋರು, ಡ್ಯಾನ್ಸ್ ಆಗ್ಲಿ, ಕರಾಟೆ ಆಗ್ಲಿ, ಪ್ರತಿಯೊಂದಕ್ಕೂ. ಡ್ಯಾನ್ಸ್ ಮಾಡ್ತಾರೆ ಗೈಸ್, ಒಂದು ವೈಡಿಯೋ ಐತೆ ಅದೇನಾದ್ರು ನೋಡೋಕ್ ನೀವು. ಒಂದೇನೋ ಸರಿ ಕಲ್ತಿಲ್ಲ ನಾನು, ಎಲ್ಲ ಆಸೆಗಳು ನಾನು ಚುನೂರ್ ಮಾಡಿಬಿಟ್ಟಿದೀನಿ. ಇಲ್ಲಿಗೆ ಬಂದ ಮೇಲೆ ಹಾಕ್ಲಾ ಡ್ಯಾನ್ಸ್ ವಿಡಿಯೋ ಬೇಡ ಖರಾಬಾಗಿ ಡ್ಯಾನ್ಸ್ ನನ್ನ ಹತ್ರ ಐತೆ ವಿಡಿಯೋ. ಸುಮ್ಮನೆ ಕುತ್ಕೊಂಬಿದ್ದು ಖರಾಬಾಗಿ ಏನ್ ಮಾಡಿಲ್ಲ, ಚೆನ್ನಾಗಿ ಮಾಡಿದೀನಿ. ಆದ್ರೆ ಬಟ್ಟೆ ಇದ್ರಲ್ಲಿ ಒಂಚೂರು ಖರಾಬಾಗಿದೆ ಅಷ್ಟೇ. ಓಕೆ ಗೈಸ್, ಇವಾಗ ಅಡುಗೆ ಮಾಡ್ತಾರೆ. ಯಾವ ಸಾಂಬಾರ್ ಬೇಕತ್ತ ಫ್ರೆಂಡ್ಸ್? ಇಲ್ಲಿ ಸಾಂಬಾರ್ ಬೋಲ್ ಲೆಚ್ಚಡಿಯಾ ಮಾಡೋ ಬೇಡ ಮಾಡ, ಒಂದೇ ಒಂದು ಸ್ಟೆಪ್ ಹಾಕೋ. ತುಂ ಸ್ಕೂಲ್ ಅದು ನೋಡ್ಕೊಂಡೆ ಮಾಡ್ತಾ ಇದ್ದೆ. ಆ ತರ ರುಕಯ ಮಿಸ್ ಅಂತ ಇದ್ರು ನನಗೆ. ಒಂದು ಸ್ಟೆಪ್ ಹಾಕೋ. ಬೇಡ ಬೇಡ ನಾನು ಮಾಡಲ್ಲ. ರಿಕ್ವೆಸ್ಟ್ ನಿಮ್ಮ ಸಬ್ಸ್ಕ್ರೈಬರ್ ಇಂದ ಒಂದು ಸ್ಟೆಪ್ ಹಾಕೋಕೇನು, ಇಲ್ಲಾಂದ್ರೆ ಆ ವಿಡಿಯೋಸ್ ತೋರಿಸ್ತೀನಿ ಇವಾಗ ಸೈಡಲ್ಲಿ ಹಾಕ್ತೀನಿ. ಕಾಯ್ ತಿನ್ಲೇಬಾರ್ದು ಫಸ್ಟ್ ನೀನು, ಕಾಯ್ ತಿನ್ನಕ್ ನೀನೇನು ಅನ್ನ ತಿನ್ನು. ಆಗಲ್ಲ ನಯ್ಯುತ್ತೆ ನಮ್ ಖುಷಿ. ನಮಗ್ ಕುಡಿಯಕ್ಕೆ ಬರ್ಲಿಲ್ಲ ಮೂರ್ ಜನಕ್ಕೂ ಜ್ಯೂಸ.
ಅವನು ಕುಡ್ಕೊಂಡ ನನಗೆ ಸಾಕು, ತುಂಬಾ ದಿನ ಕುಡಿಯಕ್ ಬರ್ತಿರ್ಲಿಲ್ಲ, ಕರ್ಕೊಂಡು ಹೋಗ್ತಿರ್ಲಿಲ್ಲ, ನಾನು ಮಾತಾಡ್ತಿದ್ದೀನಿ ಸುಮ್ಮಿರ್ಬೇಕು. ತುಂಬಾ ದಿನ ಆಯ್ತು, ನಾನು ಹೊರಗಡೆ ಹೋಗೇನೆ ತುಂಬಾ ದಿನ ಆದಂಗ ಅನ್ಸ್ತಿತ್ತು ನಂಗೆ. ಜ್ಯೂಸ್ನು ಹೊರಗಡೆ ಅಷ್ಟಂಗೆಲ್ಲ ಕುಡಿತಿರ್ಲಿಲ್ಲ, ಅಲ್ಲಮ್ಮದ್ದು ನಾವು ಹೊರಗಡೆ ಹೋದಾಗ ಏನಿದ್ರು ಜಾಸ್ತಿ ಪ್ರೆಗ್ನೆನ್ಸಿ ಟೈಮಲ್ಲಿ ಇವ್ರು ಕರ್ಕೊಂಡು ಹೋಗೋರು, ಅವಾಗ ಕುಡ್ಸೋರು ಒಳ್ಳೇದು ಅಂದ್ಬಿಟ್ಟು ಸುಸ್ತಾಯ್ತಾಳೆ ಅಂತ ಅನ್ಬಿಟ್ಟು ಇವಾಗ ಕರ್ಕೊಂಡು ಹೋಗಿರ್ಲಿಲ್ಲ. ಹಂಗೆ ಹೋಗಿದ್ವಲ್ಲ ಅವ್ರಿಂಗ್ ಇದು ಮಾಡ್ಕೊಂಡು ಬಾ ಜ್ಯೂಸ್ ಕೊಡ್ತೀನಿ, ನಮ್ಗೆ ಶಾವಾಗ ಖುಷಿ ಆಗ್ತೈತೆ ನಮ್ಮ ಮನೆಯವ್ರಿಗೆ ಕರ್ದಿ ಕೊಡ್ಸೋದು, ನಾನು ಕೇಳ್ದಾಗಲೇ ಕೊಡ್ಸೋದವರು ಅವ್ರಾಗ ಅವರೇ ಕರಿತಿದ್ರೆ ಓದು. ನಂಗೆ ಕೇಳಿಸಿದ್ ನಂಗೆ ಏನಂದ್ರೆ ತುಂಬ ದಿನ ಆಯ್ತಲ್ಲ ನಾನು ಬಟರ್ ಜ್ಯೂಸ್ ಕುಡಿಯೋದಂದ್ರೆ ತುಂಬ ಇಷ್ಟ, ಬಟರ್ ಅಂದ್ರೇ ತುಂಬ ಇಷ್ಟ ನನಗೆ. ಆ ಹಣ್ಣು ಹಿಡಿಯೋಕ್ಕೆ ಕೂತ್ಕೊಂಡು ಫಸ್ಟ್ ಕುಡಿದೆ, ಹ್ಞೂ ಅಂತ ಅಳ್ತಾ ಕೊಟ್ಟೆ ಅವನಿಗೆ, ಚೀಪಾಗಿ ಬರ್ತಿತ್ತಿಲ್ಲ ನಂಗಲ್ಲ ಮಗನೆ ಅಂದ್ರೆ ಹಿಂಗೆ ಎಳೆಯೋದು ಅಂತ ನಂಗೆ ತೋರಿಸ್ಕೊಟ್ಟೆ. ತಕ್ಷಣಕ್ಕೆ ಮತ್ತೆ ಇನ್ನೊಂದ್ಸಲಿ ಕೊಟ್ಟೆ ಅಂತ ಹಿಂಗೆ ಎಳ್ಕೊಂಡು 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 ಫುಲ್ ಕುಡ್ಕೊಂಡೆ. ನಮ್ಮನೆಯವ್ರು ನೋಡ್ಬಿಡಿ ಎಲ್ಲ ಖಾಲಿ ಹಿಡಿತ ಕಡೆ ನಿಜವಾಗ್ಲು ಕುಡಿಯೋದು ಬರೀ ಕಚ್ಚದಷ್ಟೇ, ಆ ಪೈಪ್ ಕೊಟ್ಟಿವಲ್ಲ ಕಚ್ಚನು, ಅದ್ರಿಂದ ನಾನು ನೋಡಿದೆ ಕುಡಿಯಲ್ಲ ಅವನು ಸುಮ್ಮನೆ ಕಚ್ಚಿದಾನೆ ಅವ್ನಿಗೆ ಯಾಕೆ ತಗೋಬೇಕು ಅಂದ್ರೆ ತಗೊಳ್ಳಿಲ್ಲ. ನಾವು ಎರಡು ತಗೊಂಡಿದ್ದು ಅದನ್ನೇ ಮೂರು ಪೈಪ್ ಮಾಡ್ಕೊಂಡಿದ್ದು, ನನ್ಗೂ ದಿವಂಗೊಂದು ನಮ್ಮ ನವಿಗೊಂದು ಅಂತ ನೋಡಿದ್ರೆ ನಮ್ಮ ನವಿಗೆ ಅಲ್ಲ ಅವನೇ ಕೊಡ್ಕೊಂಡ. ಆಮೇಲೆ ಇವ್ರಲ್ವೇ ನಾನು ನೀನು ಬೈಕ್ ತಗೋ 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 ಅಂತ ನಂಗೆ ಇವ್ರಲ್ಲಿ ಕೊಟ್ರು, ಒಂದು ಚೂರು ಕೊಡ್ದೆ. ಮತ್ತೆ ನೀವು ಅದಕ್ಕೂ ಆಟ ಮಾಡ್ದೆ, ಅವನಿಗೂ ಕೊಟ್ಟೆ, ಅದರಲ್ಲೂ ಅರ್ಧ ಕುಡ್ಕೊಂಡ. ಆಮೇಲೆ ತಗೊಳ್ರಿ ಅವ್ನು ಬಿಡಲ್ಲ ಸಾಧ್ಯ ಇಲ್ಲ ಬಿಡಲ್ಲ ಅವನು ತಗೊಳ್ಳಿ ನೀವೇ ಕುಡ್ಕೊಳಿಂದ ಅದನ್ನ ಮತ್ತೆ ದಿವಾಗ ಇಟ್ಕೊಂಡು ಅವ್ನಿಗೆ ಒಂದೇ ಒಂದು ಚೂರು ಕೊಟ್ಟ. ನಮ್ಗೆ ಇವ್ರಿಗೆ ಇಲ್ಲ, ಮಕ್ಳಿಗೇನೆ ಇಬ್ರಿಗೂ ಇಷ್ಟ ದಿನ ನಮಗೆ ಗೊತ್ತಾಯ್ತಿರ್ಲಿಲ್ಲ ದಿವ ಏನ್ ಅಷ್ಟು ತಿಂತ ತಿಂಡಿ ಪೋತ ಅಂತ ಅನ್ಸ್ತಿಲ್ಲ. ಇವಾಗ ಇವನು ತಿಂಡಿ ಪೋತಾನೆ ಇವನು ತಿಂಡಿ ಪೋತ ಆಗ್ಬಿಟ್ಟವ್ರು ಇಬ್ರು ನಾವು ತಿನ್ಬೇಕು ಅಂತಂದ್ರೆ ನಮ್ಗೆ ಇರಲ್ಲ ನಮ್ಮ ಮಕ್ಕಳೇ ಅವನು ಸಹ ಕಾಯಿ ತುರ್ಕೊಂಡು ಸಾಂಬಾರ್ ಏನೋ ಮಾಡ್ತಾ ಇದ್ರೆ ಮುದ್ದೆ ಮಾಡಿ ಅಂತ ಹೇಳಿದೀನಿ, ತುಂಬಾ ದಿನ ಆಯ್ತು ಮುದ್ದೆ ತಿಂದು, ಒಂದ್ ವಾರನೇ ಆಯ್ತು ಅನ್ಸುತ್ತಲ್ಲ, ನಾಲ್ಕೈದು ದಿನ ಆಯ್ತು ಮುದ್ದೆ ಮಾಡಿ ನಮ್ ನವಿ. ಒಂದಿನ ಎರಡು ದಿನ ಗ್ಯಾಪ್ ಆದ್ರೆ ಅದು ನಾಲ್ಕೈದು ದಿನ ಅನ್ಸುತ್ತೆ. ಇವತ್ತಿನ ವಿಡಿಯೋ ಡ್ಯೂಟಿ ತಿನ್ಸಲ್ಲ ಫುಲ್ ಅದ ರಾಮನವಮಿಗೆ ಪಾನಕ ಮಜ್ಜಿಗೆ ಕೊಟ್ಟಿದ್ರು ಅಲ್ಲಿ ಕುಡ್ಕೊಂಡಿದ್ದೆ, ಅದರಿಂದ ಮುದ್ದೆ ತಿನ್ನಕಾಗಿಲ್ಲ ಅಂದ್ಬಿಟ್ಟು ನಮ್ ನವಿಗೆ ತಿನ್ಸ್ಬಿಟ್ಟೆ ಫುಲ್ಲು, ಅದನ್ನ ಹೇಳ್ತಾ ಇದಾರೆ. ಇವತ್ತಿನ ಇಲ್ಲಿ ಏನ್ ಮಾಡ್ತೇವೆ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಬೇಕೇ ಬೇಕಾದ್ರು ಸಿಕ್ತೀವಿ ಮತ್ತೆ ಮುಂದಿನ ವಿಡಿಯೋ ಟ್ರೈ ಮಾಡ್ತೇನೆ. ಖುಷಿ ಬಾಯ್ ಮಾಡು, ಬಾಯ್ ಬಾಯ್ ಮಾಡು, ಮನೆ ಹಾಯ್ ಮಾಡು, ಹಾಯ್ ಹಾಯ್ ಮಾಡು ಬೇಗ. ನಾಚಿಕೆ ಪಡ್ತ ಜ್ಯೂಸ್ ಬೇಕಾ? ಇಲ್ಲ ಇಲ್ಲ ಇಲ್ಲ, ಗುಳ್ಳೆಗಳು ಮತ್ತೆ ಆಗಿದೆ ಗೈಸ್, ಆದ್ರೂ ಹೋಗ್ತಾ ಇರತ್ತೆ ಬರ್ತಾ ಇರತ್ತೆ ಅವನ್ಗೇನು. ಬಾಯ್ ಬಾಯ್ ಮಾಡು, ಬಾಯ್ ಗುಡ್. ಪಪ್ಪಿ ಕೊಡು, ಪಪ್ಪಿ ಕೊಡಕ್ ಬರಲ್ಲ ನಮ್ಗೆ, ಪಪ್ಪಿ ಕೊಡಕ್ ಬರಲ್ಲ, ನಮ್ ದಿವ ಕೊಡ್ತಾನೆ ಪಪ್ಪಿ ಕೊಡ ಕೊಡ್ತಾನೆ. ಓ ಇಲ್ಲೋ ಅವ್ನಿಗೆ ಇಷ್ಟ ಬಂದಂಗ ಮಾತ್ರ ಕೊಡೋದು, ಅವತ್ತು ಕೊಟ್ಟ ಅಂತ ಅಂದ್ರಿ ಅರಿಶಿಣನ ಎದುರುಗಡೆ ಕೊಡ್ಸ್ಕೊತಾ ಇದ್ದೇನೆ, ಕೊಡ್ತಾ ಇಲ್ಲ ಬಾಯ್.